ಬನ್ನಿ ಮುರಳಿಯ ನಾದವ ಕೇಳಿ. ಸರ್ ನೋಡಿ, ಅರ್ಶನ ಎರಡು ಚಮಚ ಹಾಕಿದ್ದೀನಿ. ಅಂಥದ್ರಲ್ಲಿ ನಾನು ಇದೊಂದು ಇವತ್ತೊಂದು ದೇವಸ್ಥಾನದ ಬಗ್ಗೆ ಹೇಳಲೇಬೇಕು. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ದೇವಸ್ಥಾನ. ರೆಡಿ ಆಯ್ತು? ರೆಡಿ ಆಯ್ತು. ಈ ತಿಳಿ ಸಾರು ಕೂಡ ಅಲ್ಲಿಂದ ಭಟ್ರ ಹತ್ರ ನಾನು ಕೇಳಿರೋದು. ಈ ಸಾರು ಅಲ್ಲಿ ಅಲ್ಲಿ ಹೋದಾಗ ಬಡಿಸ್ತಾರೆ ಇದೇ ತರ ಸಾರು. ದೇಲಿ ಬೇರೆ 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 ಇರುತ್ತೆ. ಫ್ಲೇವರ್ ನೋಡಿ ನೋಡಿ, ಒಂದು ಅರ್ಧ ಕೆ ಜಿ. ಎಲ್ಲ ವರ್ಗದವರು ಎಲ್ಲ ತರ ಜನರು ನೋಡಿಕೊಂಡು ಅವ್ರ ಮನೆಯಲ್ಲಿ ಮಾಡಿಕೊಂಡು ತುಂಬಾ ಖುಷಿ ಪಟ್ಟು ನಮ್ಗೆ ಹರಿಸ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಈ ಜಾಗದ ಪರಿಚಯ ಮಾಡೋದೇ ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ರಘುವರು, ರಘುವರಿಗೆ ಒಂದು ಒಳ್ಳೆ ಅಭ್ಯಾಸ ಇದೆ. ರಘುವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಹೊಸ ಹೊಸ ರೆಸಿಪಿ ಅಡುಗೆ ಮಾಡೋ ಶೈಲಿಯನ್ನು ಕಲ್ತ್ಕೊಂಡು ನಮಗೆ ತೋರಿಸೋದು. ನೀವು ಆಗಲೇ ಅವರಿಂದ ಹಲವಾರು ರೆಸಿಪಿ ನೋಡಿದ್ದೀರಿ. ಈ ದೇವಸ್ಥಾನದ ಸಾಂಬಾರು, ಉಡುಪಿ ಸಾಂಬಾರು, ಆಹಾಹಾ, ಉಡುಪಿ ಸಾಂಬಾರು, ಉಡುಪಿ ಸಾಂಬಾರು ಪುಡಿ ಎಲ್ಲ ನೋಡಿದ್ದೀರಿ. ಅದೇ ರೀತಿ ಅವರು ಕಲ್ತ್ಕೊಂಡಿರೋ ಇನ್ನೊಂದು ರೆಸಿಪಿ ಅಂದರೆ ರಸಮ್. ದೇವಸ್ಥಾನದ ರಸಮ್ಗೆ ವಿಭಿನ್ನ ಶೈಲಿ ಇದೆ, ಅದೇ ವಿಭಿನ್ನ ಒಂದು ಅರೋಮ ಇದೆ, ಅದು ರುಚಿನೇ ಬೇರೆ. ದೇವಸ್ಥಾನದ ರಸಮ್ ಪುಡಿ ಮಾಡಿ ತೋರಿಸ್ತಾರೆ ಮೊದಲು, ಆಮೇಲೆ ಅವ್ರನ್ನ ಬಿಡೋದಿಲ್ಲ. ಆ ಪುಡಿ ಯೂಸ್ ಮಾಡಿ ರಸಮ್ ಕೂಡ ಒಂದು ಎಪಿಸೋಡ್ ಮಾಡ್ತೀವಿ. ಸೊ ಈಗ ರಸಮ್ ಪುಡಿ ಬನ್ನಿ. ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ, ಮಧುರ ನಾತನು ಮುರಳಿಯನೂದಲು, ಮಧುರ ನಾತನು ಮುರಳಿಯನೂದಲು, ಸುರಿವುದಾನಂದ ಜಲ ನಯನದಲ್ಲಿ ಸುರಿವುದಾನಂದ ಜಲ, ಬನ್ನಿ ಮುರಳಿಯನಾದವ ಕೇಳಿ. ನಮಸ್ತೆ ಸರ್. ಸರ್ ವೀಕ್ಷಕರೇ, ನಾನು ನಿಮ್ಗೆ ಹೇಳಿದ್ದೆ, ದೇವಸ್ಥಾನಕ್ಕೆ ಹೋದರೆ ಅಲ್ಲಿರೋ ಅಡುಗೆ ಶೈಲಿನೂ ಕಲ್ತು ಬಿಡ್ತಾರೆ, ಅಲ್ಲಿ ರೆಸಿಪಿಗಳನ್ನ ಕೆದಕಿ ಕೆದಕಿ ರೆಸಿಪಿ ತರ್ತಾರೆ ಹೊರಗಡೆ ಅಂತ. ಅಲ್ಲಿಂದ ಇವ್ರು ಬರೀ ದೇವಸ್ಥಾನಕ್ಕೆ ರೆಸಿಪಿ ಮಾತ್ರ ನೋಡಿಲ್ಲ, ಅಡುಗೆ ಮಾತ್ರ ನೋಡಿಲ್ಲ, ಇವರು ದೇವರ ನಾಮ ಅದರಲ್ಲೂ ಪರಿಣಿತರು. ಸರ್ ಎಷ್ಟು ಚೆನ್ನಾಗಿ ಆಡ್ತೀರಿ ಸರ್ ನೀವು. ಥ್ಯಾಂಕ್ ಯು ಸರ್. ಚೂರು ನನಗೇನು ಗೊತ್ತಿರೋದನ್ನ ಹಾಡಿದ್ದೀನಿ, ಯಾಕಂದ್ರೆ ದೇವರ ಭಕ್ತಿ ಎಲ್ಲರಿಗಿರುತ್ತೆ. ಹೌದು, ಅದನ್ನ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ನಾನು ಹಾಡಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀನಿ ಅವಾಗ ಅವಾಗ. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ನಾವು ಯಾವುದು ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ. ನಮ್ದು ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ನಾನು ಅವಾಗ ಅವಾಗ ಇದನ್ನು ಕೂಡ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಮಕ್ಕಳ ಜೊತೆ, ಇಲ್ಲಿ ಹೋಟ್ಲಲ್ಲೂ ಮಾಡ್ತಾ ಇರ್ತೀನಿ. ಖುಷಿ ಆಗುತ್ತೆ ಸರ್. ಕರೆಕ್ಟ್, ಹೋಟ್ಲಲ್ಲಿ ಕರೋಕೆ ಫೆಸಿಲಿಟಿ ಇದೆ, ಕಸ್ಟಮರ್ಸ್ ಕೂಡ ಬಂದು ಹಾಡ್ಬೋದು ಇಲ್ಲಿ. ಓಹ್ ಖಂಡಿತ ಖಂಡಿತ, ನೀವು ಹೇಳಿದ್ ಸರಿ ಸರ್. ಸಂಗೀತ ಅನ್ನೋದು ಒಂದು ಸ್ಟ್ರೆಸ್ ಫ್ರೀಗೆ ಒಳ್ಳೆ ಒಂದು ಔಷಧ. ಔಷಧ ಕರೆಕ್ಟ್? ಹೌದು ಹೌದು ಸರ್. ಸರ್ ಹಾಗಾದ್ರೆ ವೀಕ್ಷಕರು ಕಾಯ್ತಾ ಇದ್ದಾರೆ ಇವತ್ತು ಏನು. ಈಗ ಹಾಡಲ್ಲೇ ಹೇಳಿದೀನಿ, ಮುರಳಿಯ ನಾದವ ಕೇಳಿ, ಉಡುಪಿದು. ಉಡುಪಿ ಅಂದ್ಮೇಲೆ ಉಡುಪಿ ಸಾಂಬಾರ್ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಉಡುಪಿ ಸಾಂಬಾರು. ಎಷ್ಟು ಜನ ನನಗೆ ತಾಯಂದಿರು, ನಮ್ಗೆ ಎಷ್ಟು ಜನ ಹರಿಸಿದ್ರ, ತುಂಬಾ ಪ್ರತಿಯೊಂದು ಊರಿಂದ ದೇಶ ವಿದೇಶದಿಂದ ನೀವು ಕಾಲ್ ಮಾಡಿಬಿಟ್ಟು ನಿಮ್ ಮನೆಯಲ್ಲೂ ಅದೇ ತರ ಉಡುಪಿ ಸಾಂಬಾರ್ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ನೀವು ಎಷ್ಟು ಫೋಟೋಸ್ ಹಾಕಿದಾರೆ ಸರ್, ನನ್ಗೆ ಅಷ್ಟು ಖುಷಿ ಆಗುತ್ತಂದ್ರೆ ಆ ಖುಷಿ ಪಟ್ಟು ನಮ್ಗೊಂದು ಹರಿಸ್ತಾರೆ. ಇವನು 70-80 ವರ್ಷದವರು, ಅವರು ಕಾಲ್ ಮಾಡಿ ತುಂಬಾ ಅದ್ಭುತವಾಗಿತ್ತು ಅಡುಗೆ ಮನೇಲಿ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಇವನು ಮನೇಲಿ ಮಾಡ್ಕೊಳಕ್ ಆಗದಿದ್ದವ್ರು ನಮ್ಮ ಹತ್ರ ಪೌಡರ್ ತಗೊಂಡೋಗಿದ್ದಾರೆ ಸಾಂಬಾರ್ ಪುಡಿ, ಅದನ್ನು ಮಾಡ್ಕೊಂಡು ಎಷ್ಟು ಖುಷಿಯಿಂದ ಹೇಳ್ತಾರಂದ್ರೆ ನಿಮ್ಗೆಲ್ಲ ನಾವು ಕೆಲವೊಂದು ಕಳಿಸಿದ್ದೀನಿ ನಾನು ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಆಡಿಯೋಗಳನ್ನು ಕೂಡ, ಎಷ್ಟು ಖುಷಿಯಿಂದ ನಮಗೆ ಹರಿಸ್ತಾ ಇದ್ದಾರೆ. ಇದು ಈ ಇದೆಲ್ಲ ಅದರಿಂದ ನಮಗೂ ಇನ್ನೂ ಏನು ಏನು ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನೂ ಒಳ್ಳೊಳ್ಳೆ ಜಾಸ್ತಿ ಕೊಡಬೇಕು, ಇನ್ನೂ ಚೆನ್ನಾಗಿ ಕೊಡ್ಬೇಕಂತ ಹೇಳ್ಬಿಟ್ಟು ಇದು ಎಷ್ಟು ದುಡ್ಡು ಕೊಟ್ರು ಈ ಪ್ರೀತಿ ಜನ ನಮ್ಗೆ ತೋರಿಸ್ತಿರಲ್ಲ ವಾಸ್ತಲ್ಲಿ, ಅದೆಲ್ಲೂ ಯಾವುದೇ ದುಡ್ಡು ಕೊಟ್ಟರು ಸಿಗಲ್ಲ ಸಿಗಲ್ಲ. ಒಂದು ಸೆಕೆಂಡ್ ನಿಮಗೆ ಮನೆ ಮನೆ ಮಾಡಿಬಿಟ್ಟಕ್ಕೆ ತುಂಬ ಥ್ಯಾಂಕ್ಸ್. ಎಷ್ಟು ಜನಕ್ಕೆ ನಾವು ರೀಚ್ ಮಾಡಿದ್ರಿ, ಎಷ್ಟು ಜನ ಹುಡ್ಕೊಂಡು ಬರ್ತಾರೆ ನಮ್ಮನ್ನು, ದಾರಿ ಮೇಲೆಲ್ಲ ಹೋಗ್ತಿದ್ರು ನೀವು ಅಡುಗೆ ಮಾಡ್ತಾರೆ ಮನೆ ಮನೆ ಮಾಡಿಬಿಟ್ಟು, ಅಷ್ಟೆಲ್ಲ ನನಗೆ ರೆಕಗ್ನೇಷನ್ ಸಿಗ್ತಾ ಇದೆ. ವೀಕ್ಷಕರು, ಆಕ್ಚುಲಿ ವೀಕ್ಷಕರಿಗೆ ಥ್ಯಾಂಕ್ಸ್ ಎಲ್ಲ ನಿಮ್ಮಿಂದಾಗಿ. ಸರ್ ವೀಕ್ಷಕರಿಗೆ ನಾನು ಅವಾಗಲೇ ಹೇಳಿದೆ, ದೇವಸ್ಥಾನದ ನೀವು ಅದೇ ರಸಮ್ ರಸಂ ಪುಡಿ ಅಂತ. ಹೌದು, ಮಾಡ್ತೀರ ಇವತ್ತು? ಖಂಡಿತ ಸರ್. ಇವತ್ತು ನೋಡಿ, ಉಡುಪಿ ಶೈಲಿಯಲ್ಲಿ ಉಡುಪಿ ಸಾಂಬಾರ್ ಆಯ್ತು ಲಾಸ್ಟ್ ಟೈಮು, ಇದು ಉಡುಪಿ ರಸಂ ಪುಡಿ ಅನ್ಬೋದು, ಉಡುಪಿ ಸಾರಿನ ಪುಡಿ ಅನ್ಬೋದು. ಸಿಂಪಲ್, ಬರೀ 4-5 ಇನ್ಗ್ರೀಡಿಯೆಂಟ್ಸ್ ಹಾಕೋದು, ನಿಮ್ಮ ಮನೇಲೆ ಇರುತ್ತೆ, ಅದ್ಭುತವಾಗಿ ಮಾಡ್ಕೋಬೋದು. ಕೈ ಎಲ್ಲ ಗಮ್ ಅನ್ನತ್ತೆ ಅಡುಗೆ ಮಾಡಿ ಊಟ ಆದ್ಮೇಲೆ. ವೀಕ್ಷಕರೇ, ರಸಂ ಪುಡಿ, ಈ ಪುಡಿಯನ್ನು ಯೂಸ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಅದೇ ದೇವಸ್ಥಾನದ ಶೈಲಿಯಲ್ಲಿ
ಸರ್ ಕಡೆಯಿಂದ ನಾವು ರಸಂ ಮಾಡ್ಸ್ಕೊಂಡ್ಬಿಡೋಣ. ಇವಾಗ ಸರ್ ರಸಂ ಪುಡಿ ಇಂಗ್ರೀಡಿಯಂಟ್ಸ್ ನೋಡ್ಬಿಡೋಣ ಸರ್. ಖಂಡಿತ ಸರ್. ಏನು ಇಟ್ಕೊಂಬಿಡಿಸಲ್ಲ? ಓಕೆ ಸರ್. ಸರ್ ಇದಕ್ಕೆ ನಾನು ಒಂದು 200 ಗ್ರಾಮ್ ಆಗೋಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ, ಮತ್ತೆ 150 ಗ್ರಾಮ್ ಆಗೋಷ್ಟು ಧನಿಯಾ ಕೊತ್ತಂಬರಿ ಬೀಜ ನೆನ್ಪಿಟ್ಕೊಳ್ಳಿ 150 ಗ್ರಾಮು, ಅದರಲ್ಲಿ ಬರೀ 50 ಗ್ರಾಮ್ ಆಗೋಷ್ಟು ಜೀರಿಗೆ. ಇದು ನಿಮಗೆ ಪ್ರಪೋರ್ಷನ್ ಗೊತ್ತಾಗಲಿಲ್ಲ ಅಂದರೆ ಒಂದು ಕಪ್ ಜೀರಿಗೆಗೆ 3 ಧನಿಯಾ ಆ ಥರ. ಇದು ಹುರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಮೆಂತ್ಯ ಮೆಂತ್ಯಕಾಳು ಇದನ್ನು ಹಾಕ್ತಾ ಇದ್ದೀನಿ. ಅರ್ಶಿನ ಅರ್ಶಿನ ಇಂಗು ಕರಿಬೇವು ಇಷ್ಟೇ ಇಷ್ಟೇ ಸರ್. ಓ ಇಷ್ಟು ಇಷ್ಟೇ ಐಟಮ್ ಹಾಕ್ಬಿಟ್ಟು ದಿಢೀರ್ ಅಂತ ಪೌಡರ್ ರೆಡಿ ಮಾಡಿಬಿಡ್ಬೋದು. ಓಕೆ ಸರ್, ಮಾಡೋಣ ಸರ್. ಹಾಂ ಡನ್ ಸರ್. ಬನ್ನಿ ಮತ್ತೆ ತಡ ಮಾಡೋದು ಬೇಡ, ಶುರು ಮಾಡಿಬಿಡೋಣ. ನಾನು ಆ್ಯಕ್ಚುಲಿ ಇವತ್ತು ತೋರಿಸ್ತಾ ಇರೋದು ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬೋದು. ಒಂದು ಸಲ ಮಾಡಿ ಇಟ್ಕೊಂಡ್ರೆ ಒಂದು 3 ತಿಂಗಳು ನೀವು ಇಟ್ಕೋಬೋದು, ಏನೂ ಆಗಲ್ಲ. ಇದು 1/2 ಕೆಜಿ ಆಗುವಷ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ನಾವು ಜಾಸ್ತಿ ಮಾಡ್ತೀವಿ ಮಿಲ್ಲಲ್ಲಿ, 1/2 ಕ್ವಿಂಟಲ್ 1 ಕ್ವಿಂಟಲ್ ಆ ಥರ ಮಾಡಿಬಿಡ್ತೀವಿ ಒಂದೇ ಸಲ ಜಾಸ್ತಿ. ನಿಮ್ಮ ಸಲುವಾಗಿ ಮನೆ ಬಾಡುವುದ ವೀಕ್ಷಕರ ಸಲುವಾಗಿ ಇವತ್ತು ಮಾಡ್ತಾ ಇರೋದು. 1/2 ಕೆಜಿ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಬನ್ನಿ ನೋಡೋಣ ಸರ್. ಗ್ಯಾಸ್ ಹಚ್ಕೊಂತಿದ್ದೀನಿ ಸರ್. ಕಾದಿದೆ. ಇದಕ್ಕೆ ಒಂದು 2 ಚಮಚ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಸ್ ಸರ್. ಫಸ್ಟು ಧನಿಯಾ ಕಾಳನ್ನು ಇದೆ, ಬಂದು 150 ಗ್ರಾಮ್ ಧನಿಯಾ ಇದೆ. 150 ಗ್ರಾಮ್. ನಾನು ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ನಾವು ಕರಾವಳಿ ಪ್ರದೇಶ ಆ ಕಡೆ ಅಂದರೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಅದನ್ನು ಹಾಕಿ ನಾನು ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ದನ್ನು ಹುರಿಬೋದು, ಇದು ಆ ಎಣ್ಣೆ ಹಾಕಿದರೆ ಇನ್ನೂ ರುಚಿ ಒಂಚೂರು ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಅದು ನಾನು ಮೀಡಿಯಂ ಗ್ಯಾಸ್ ಇಟ್ಟಿದ್ದೀನಿ, ಲೋ ಫ್ಲೇಮ್. ಇದರದ್ದು ಆ ಘಮ ಬಿಡುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯೂಸ್ವಲಿ ಮನೆಯಲ್ಲಿ ಲೇಡೀಸ್ಗೆಲ್ಲ ಗೊತ್ತಿರುತ್ತೆ ಎಷ್ಟು ಹುರಿಬೇಕಂತ. ನಿಧಾನವಾಗಿ ಇಲ್ಲ ತಾಳ್ಮೆಯಿಂದ ಹುರಿಬೇಕು. ಆ ಕೊಬ್ಬರಿ ಎಣ್ಣೆ ಜೊತೆ ಆ ಧನಿಯದ್ದು ಕೊತ್ತಂಬರಿ ಬೀಜದ ಹುರಿತ ಹುರಿತ ಅದು ಫ್ಲೇವರೇ ಒಂಥರ ಘಮ್ ಅಂತ ಬಿಡುತ್ತೆ. ಸರ್, ಇವಾಗ ನೀವು ಈ ಥರ ದೇವಸ್ಥಾನಗಳ ರಸಂ ಪುಡಿ ಸಾಂಬಾರ್ ಪುಡಿ ಇದೆಲ್ಲ ನಿಮಗೆ ಯಾವ ಥರ ಕಲ್ತ್ರಿ ಸರ್ ನೀವು? ಯಾಕಂದರೆ ನಾವು ಎಲ್ಲರಿಗೂ ಗೊತ್ತು, ನಾವು ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾ ಇರ್ತೀವಿ. ಅಲ್ಲಿಂದ ಅಡುಗೆ ನಮ್ಮ ಮನೆ ಮಾಡೋದಕ್ಕಿಂತ ಆ ದೇವಸ್ಥಾನದಲ್ಲಿ ಆ ಭಕ್ತಿಯಿಂದ ನಾವು ಪೂಜೆ ಮಾಡಿಕೊಂಡು ಆ ರಶ್ಶಲ್ಲಿ ಹೋಗಿ ಕಾದ್ಕೊಂಡು ಆದಮೇಲೆ ಒಂದು ಅನ್ನ ಮತ್ತು ಸಾರು ಹಾಕ್ತಾರೆ ನೋಡಿ, ಅದು ಹಸ್ಕೊಂಡು ಊಟ ಮಾಡೋದು, ಅದ್ರದ್ದು ತೃಪ್ತಿನೇ ಬೇರೆ. ನೀವು ಯಾವ ಭ್ರಷ್ಟನ್ನ ಕೊಟ್ಟರೂ ಸಿಗಲ್ಲ. ಅಂಥದ್ರಲ್ಲಿ ನಾನು ಇದೊಂದು ಇವತ್ತೊಂದು ದೇವಸ್ಥಾನದ ಬಗ್ಗೆ ಹೇಳಲೇಬೇಕು. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಂದು ಒನ್ ಆಫ್ ದ ಫೇವರೇಟ್ ದೇವಸ್ಥಾನ ಕೂಡ. ನಮ್ಮದು ಅಲ್ಲೇ ಹತ್ರನೇ ಮನೆ ಇರೋದು, ಅಮಾಸೆ ಬೈಲ್ ಅಂತ ಒಂದು ಹಳ್ಳಿ, ಅದಿರೋದು ಕಮಲಶಿಲೆಯಲ್ಲಿ. ತುಂಬ ಅಲ್ಲಿಂದ ಒಂದು ಊಟೋಪಚಾರ, ಅಲ್ಲಿಂದ ಅಲ್ಲಿ ಬಂದವರಿಗೆ ಒಂದು ಊಟ ಕೊಡೋದಿರ್ಬೋದು ಅತ್ಯದ್ಭುತವಾಗಿರುತ್ತೆ. ನೀವು ಯಾರಾದರೂ ಅಲ್ಲಿ ಹೋಗಿಲ್ಲ ಅಂದರೆ ಖಂಡಿತ ಅಲ್ಲಿ ಹೋಗಿ ಒಂದು ದೇವಸ್ಥಾನ ದರ್ಶನ ಮಾಡಿ. ತುಂಬ ಇತಿಹಾಸ ಆ ದೇವಸ್ಥಾನಕ್ಕಿದೆ, ಕಮಲಶಿಲೆ ದುರ್ಗಾ ಪರಮೇಶ್ವರಿ. ಮತ್ತೆ ಈ ತಿಳಿಸಾರು ಕೂಡ ಅಲ್ಲಿಂದ ಭಟ್ರ ಹತ್ರನೇ ನಾನು ಕೇಳಿರೋದು. ಈ ಸಾರು ಅಲ್ಲಿ ಹೋದಾಗ ಬಡಿಸ್ತಾರೆ ಇದೇ ಥರ ಸಾರು, ದೇಲಿ ಬೇರೆ ಬೇರೆ ಇರುತ್ತೆ. ಅಲ್ಲಿ ಮಂಜುನಾಥ್ ಅಂತ ನನ್ನ ಆತ್ಮೀಯರೊಬ್ಬರು ಇದ್ದಾರೆ, ಅವ್ರ ಹತ್ರನೂ ಎಲ್ಲ ತಿಳ್ಕೊಂಡು ಇದು ಹೆಂಗೆ ಎಷ್ಟು ಹಾಕ್ತಾರೆ ಏನು ಹಾಕ್ತಾರೆ ಎಲ್ಲ ಕೇಳ್ಕೊಂಡು ಬಿಟ್ಟು ಇವತ್ತು ನಾನು ತೋರಿಸ್ತಾ ಇರೋದು. ಇದು ಪಕ್ಕ ದೇವಸ್ಥಾನದ ಶೈಲಿಯಲ್ಲಿ ಮಾಡ್ತಾ ಇರೋದು ಪುಡಿ. ಜ್ಞಾನ ಅನ್ನೋದು ನಿಮ್ಮ ಸೊತ್ತು ಮಾಡ್ಕೊಂಡ್ಬಿಟ್ರಿ ಇವಾಗ. ಹೌದಾ ಸರ್? ನೋಡಿ ಧನಿಯಾ ಎಲ್ಲ ಹುರಿದು ಫ್ಲೇವರ್ ಬಿಟ್ಬಿಟ್ಟಿದೆ. ಹೌದೌದು, ಹುರಿದಾಗಿದೆ. ಇದು ರೆಡಿ ಆಯ್ತು. ಹಾಂ, ರೆಡಿ ಆಯ್ತು. ಇದನ್ನು ತಣ್ಣಗೆ ಹಾಕ್ಬಿಡ್ತೀನಿ. ಓಕೆ. ಹಾಂ ಸರ್, ಇದಕ್ಕೆ ಧನಿಯಾ ಹುರಿದಾಯ್ತು. ಇದಕ್ಕೆ ಇನ್ನೊಂದು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಂ, ಅದಕ್ಕೆ ಇದಕ್ಕೆ ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು 3 ಚಮಚ. ಓಕೆ. ಇದು ನಿಮಗೆ ಸಖತ್ ಘಮ ಘಮ ಅನ್ನೋದು ಇದು ಒಂದು ಕೂಡ. ಹೌದೌದು, ಹಾಕೋದ್ರಿಂದ ಘಮ ಬರೋದು. ಕರೆಕ್ಟ್. ಜಾಸ್ತಿ ಬ್ಲ್ಯಾಕ್ ಮಾಡಬಾರ್ದು ಇದು. ನೋಡಿ ಆಯ್ತು, ಇದಕ್ಕೆ ಆಲ್ರೆಡಿ ಹೀಟ್ ಆಗಿದೆ ಅಲ್ಲ ನೋಡಿ, ಸ್ವಲ್ಪ ಲೈಟ್ ಬ್ರೌನ್ ಬಂದಾಯ್ತು ನೋಡಿ. ಇಷ್ಟ ಹಾಕೋಕು ಸಾಕು. ಕರೆಕ್ಟ್. ಇಷ್ಟ ಹಾಕಿದ್ರೆ ಸಾಕು. ಓಕೆ ಓಕೆ. ನಾನೆಲ್ಲ ಬೇರೆ ಬೇರೆ ಉಳ್ಕೊಂಡ್ಬಿಡ್ತೀನಿ ಇವತ್ತು. ನೋಡಿ ಸರ್, ಇದು ರೆಡಿ. ಈ ಕಲರ್ ಇರಬೇಕು, ಬ್ಲ್ಯಾಕ್ ಮಾಡಬೇಡಿ. ಬ್ಲ್ಯಾಕ್ ಮಾಡಿದ್ರೆ ಟೇಸ್ಟ್ ಹೊಂಟೋಗ್ಬಿಡುತ್ತೆ. ಇನ್ನು ಒಂದೇ ಒಂದು ಚಮಚ ಕೊಬ್ಬರಿ ಎಣ್ಣೆ. ಮತ್ತೆ ಕೊಬ್ಬರಿ ಎಣ್ಣೆ. ಹೌದು. ಇದು 50 ಗ್ರಾಮ್ ಜೀರಿಗೆ ಇದೆ. ಜೀರಿಗೆ ಹಾಕ್ತೀರಾ ಸರ್ ಈಗ? ಹಾಂ, 50 ಗ್ರಾಮ್. ಇದನ್ನು ಹುರಿತೀನಿ. ಸರ್ ನೋಡಿ, ಜೀರಿಗೆ ಹಗೂರ ಸಿಡಿಯಕ್ಕೆ ಶುರು ಆಯ್ತು. ಹೌದೌದು, ಚಿಟ್ 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 ಅಂತ ಸೌಂಡ್ ಬರ್ಬೇಕು. ಹೌದೌದು.
ನೋಡಿ, ಇದ್ರ ಘಮ ಶುರುವಾಯ್ತು ಬಂತು. ಇಷ್ಟು ನೀವು ಕರೆಕ್ಟ್ ಆಗಿ ಬರೆದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿ ಉಡುಪಿ ದೇವಸ್ಥಾನ ಶೈಲಿಯ ಸಾರು ರಸಂ ತಿಳಿ ಸಾರು ಏನ್ ಬೇಕಾದ್ರೆ ಹೇಳ್ಬೋದು. ಎಲ್ಲ ರೆಡಿ ಆಗುತ್ತೆ. ರೆಡಿ ಆಯ್ತು. ಎಸ್ ರೆಡಿ. ನೋಡಿ ಫ್ರೆಶ್ ಕರಿಬೇವು ಇರ್ಬೇಕು. ಕರಿಬೇವು ಹಾಕಿ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಎಣ್ಣೆ ಹಾಕಿಲ್ಲ, ಒಂದು ಕಪ್ ಆಗುವಷ್ಟು ಕರಿಬೇವು. ನೀವು ಒಂದು ಕಪ್ ಹಾಕಿದ್ರು ಅಡ್ಡಿಲ್ಲ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ. ಜೂ ಹೊರ್ದು ಹಾಕ್ತೀನಿ. ಫಸ್ಟ್ ಕರಿಬೇವು ಹಾಕೊಂಬಿಡಿ. ಹಾಕೊಂಬಿಡ್ರಿ. ಅಲ್ಲ ಹೌದು, ಕರಿಬೇವು ಇದನ್ನು ಹುರ್ಕೊಂಬಿಡ್ತೀನಿ. ಇದು ಸರ್ ನೋಡಿ, ಕರಿಬೇವು ಹಂಗೆ ರೋಸ್ಟ್ ಆಗಿದೆ, ಡ್ರೈ ರೋಸ್ಟ್. ಹೌದೌದು, ರೈಟ್ ಸರ್. ಇನ್ನು ಫೈನಲ್ ಸ್ಟೇಜು. ಈಗ ಚೂರು ಫೈನಲ್ ಆಗಿ ಇನ್ನೊಂಚೂರು ಎಣ್ಣೆ. ಎಣ್ಣೆ ಏನು ಸ್ವಲ್ಪ ಮೆಣಸು. ಇದು 200 ಗ್ರಾಮ್ ಬೆಡಗಿ ಮೆಣಸಿದೆ. ಹಾಂ ಸರ್. ನೀವು ಮಾಡೋ ರೆಸಿಪಿನ ಪ್ರತಿಯೊಬ್ಬರು ನಮ್ಮ ಎಲ್ಲ ವೀಕ್ಷಕರು ಭೇದ ಇಲ್ಲದೆ ಆ ರೆಸಿಪಿಗಳನ್ನು ತಮ್ಮ ರೆಸಿಪಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ಈಗ ನನ್ನ ರೆಸಿಪಿ, ನಾನೀಗ ನಾನ್ ವೆಜ್ ಅಡುಗೆನೇ ಮಾಡ್ತಿರ್ಬೋದು. ನಂದು ರಘುಸ್ ಕಿಚನ್ ಅಂದರೆ ವೆಜ್ ನಾನ್ ವೆಜ್ ಎಲ್ಲದೂ ಇದೆ ನಂತೆ. ಈವನ್ ಟಿಫನ್ನು ನಾನು ಎಲ್ಲದೂ ಮಾಡ್ತೀನಿ. ಬಟ್ ಈ ನನ್ನ ಅಡುಗೆನ ಒಂದು ಖುಷಿ ವಿಚಾರ ಅಂದರೆ ಎಲ್ಲ ವರ್ಗದವರು ಎಲ್ಲ ಥರ ಜನರು ನೋಡಿಕೊಂಡು ಅವ್ರ ಮನೆಯಲ್ಲಿ ಮಾಡಿಕೊಂಡು ತುಂಬ ಖುಷಿಪಟ್ಟು ನಮಗೆ ಹರಿಸ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ನಮಗೆ? ದೇಶ ವಿದೇಶಗಳಿಂದ ಯಾರಿಗೆ ಅಡುಗೆ ಅಂದರೆ ಗೊತ್ತಿಲ್ಲ ಅಂಥವ್ರು ಕೂಡ ಈಗ ತಿಳಿಸಾರು ಅಂದರೆ ಗೊತ್ತಿಲ್ಲ, ಸಾಂಬಾರದು ಉಡುಪಿ ಸಾಂಬಾರು ಅಂದರೆ ಗೊತ್ತಿಲ್ಲ. ಇದು ಉಡುಪಿ ಸಾಂಬಾರು ಅಂದರೆ ನಾನೇ ಮಾಡಬೇಕಂತಿಲ್ಲ, ನೀವು ಕಲಿತ್ರೆ ನೀವು ಉಡುಪಿ ಸಾಂಬಾರು ಕಲ್ತಂಗೆ ಅಷ್ಟೇ. ಆಯ್ತಾ? ನಂದು ಒಂದು ನಂದು ಸ್ವಂತ ರೆಸಿಪಿ ಯಾವುದಿಲ್ಲ. ಇದು ನಾನು ಕೂಡ ಕಲಿತು ನೋಡಿಕೊಂಡು ಇನ್ನೊಬ್ಬರು ಮಾಡೋದನ್ನು ಕಲಿತು ನನಗೂ ಗೊತ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಿರೋದು. ಇದೇ ಪರ್ಫೆಕ್ಟ್, ಇದೇ ಫೈನಲ್ ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕಿಂತ ಚೆನ್ನಾಗಿ ಇನ್ನೊಬ್ಬರನ್ನು ಮಾಡ್ಬೋದು. ಕರೆಕ್ಟ್. ಚೈನೀಸ್ ಐಟಮ್ ಎಲ್ಲ ಇದೆ. ಅವ್ರಿಗೆ ನಾವು ಚೈನೀಸ್ ಅವ್ರನ್ನ ಕರ್ಕೊಬಂದು ನಮ್ಮ ಹೋಟ್ಲಲ್ಲಿ ನಾವು ಮಾಡ್ತಾಯಿಲ್ಲ, ನಾವೇ ಮಾಡ್ತೀವಿ. ಅದು ಚೈನೀಸ್ ಡಿಶ್ ಆಗುತ್ತೆ. ಮಂಚೂರಿಯನ್ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ಪ್ರತಿಯೊಂದು ಚೈನೀಸ್ ಡಿಶ್ಗಳವು. ಅದನ್ನು ಚೈನೀಸ್ ಕುಕ್ ತಂದು ಕರ್ಕೊಂಡ್ಬಂದು ಮಾಡೋಕ್ಕಾಗಲ್ಲ. ಹಂಗೆ ನಾವು ಯಾವ್ದು ಕಲಿತೀವಿ ಅದು ನಮ್ದಾಗತ್ತೆ ಅಷ್ಟೇ. ಕರೆಕ್ಟ್. ಆಯ್ತಲ್ಲ ಸರ್, ಇದು ಆಯಿತು. ಅದಕ್ಕೆ ಒಂದು ಅರ್ಶಿನ ಒಂದು ಹಾಕ್ಬೇಕು, ಒಂದು 2 ಚಮಚ ಮೆಣಸು. ಆಲ್ಮೋಸ್ಟ್ ಡ್ರೈ ಆಯಿತು. ಇದಕ್ಕೆ ಒಂದು 2 ಚಮಚ ಅರ್ಶಿನ ಪುಡಿ. ಸರ್ ನೋಡಿ, ಅರ್ಶಿನ 2 ಚಮಚ ಹಾಕಿದ್ದೀನಿ ನೋಡಿ. ಇದೆಲ್ಲ ಕೂಡ್ಕೊಂಡ್ಬಿಡುತ್ತೆ ಮೆಣಸಿಗೆ ಅಷ್ಟೇ. ಯಾಕಂದ್ರೆ ಈಗ ಹಿಂಗೆ ಹಾಕ್ಬೇಕು, ಹಿಂಗೆ ನೋಡಿ. ಈ ಥರ ಕರ 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 ತಗೊಂಡು ಬರ್ಬೇಕು. ಹಾಂ ರೈಟ್ ಸರ್. ರೆಡಿ ಆಯ್ತು. ಇದು ರೆಡಿ ಆಯಿತು. ಇದಕ್ಕೆ ಹಾಕ್ತಾ ಇದ್ದೀನಿ ಸರ್. ಇವಾಗೆಲ್ಲ ಹುರ್ಕೊಂಬಿಟ್ವಿ. ನೆಕ್ಸ್ಟ್ ಸರ್ ನೋಡಿ, ಹುರಿದು ತಣ್ಣಗಾಗಿ ಆಯ್ತು. ಇದು 10 ನಿಮಿಷ ಬಿಟ್ಟಿದ್ದೀವಿ ನೋಡಿ. ಇದೇ ಗಮ್ ಅಂತ ಇದೆ. ಇನ್ನು ಪುಡಿ ಮಾಡಿದ್ಮೇಲೆ ಹೆಂಗೆ ಅನ್ಸುತ್ತೆ ನೋಡಿ. ಓಕೆ ಸರ್, ಇದನ್ನ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ಈ ಥರ ಮಿಕ್ಸಿಯಲ್ಲಿ 2 ರೌಂಡ್ ಮಾಡಬೇಕಾಗತ್ತೆ. ಇದೀಗ ಮಿಕ್ಸಿಯಲ್ಲಿ ಫುಲ್ ಆಗಲ್ಲ ನೋಡಿ. ಇದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ ಪುಡಿ. ಹಿಂಗು ನೀವು ಉಂಡೆ ಆ ಥರ ಹಿಂಗಿದ್ರೆ ಅದನ್ನು ಹಾಕ್ಬೋದು. ನಾನು ಪುಡಿ ಹಿಂಗೆ ಹಾಕ್ತಾ ಇದ್ದೀನಿ. ಇದು 1 ಚಮಚ ಇದು ಹಾಕಿದರೆ ನೀವು ಒಗ್ಗರಣೆ ಟೈಮಲ್ಲೂ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ಇಲ್ಲೂ ಹಿಂಗೆ ಜಾಸ್ತಿ ಹಾಕಿದರೆ ಅಲ್ಲಿ ಸ್ವಲ್ಪ ಕಮ್ಮಿ ಹಾಕಬೇಕು ಅಷ್ಟೇ. ಹಾಂ ಸರ್, ರೆಡಿ ಆಯ್ತಲ್ಲ ಸರ್. ಸರ್ ನೋಡಿ, ಮಿಕ್ಸಿಯಿಂದ ಉಡುಪಿ ದೇವಸ್ಥಾನ ಶೈಲಿಯ ತಿಳಿ ಸಾರು ಸಾರಿನ ಪುಡಿ ರೆಡಿ ಆಗಿದೆ. ಅದು ಬರ್ತಾ ಇದೆ ಪರಿಮಳ, ಗಮ್ ಅಂತ ಇದೆಯಾ? ಇದು ಹಾಕ್ತೀನಿ ಫ್ಲೇವರ್ ನೋಡಿ. ನೋಡಿ, ಒಂದು 1/2 ಕೆಜಿ ಆಗುತ್ತೆ. ಇದು 1/2 ಕೆಜಿ ಇದೆ. ನೀವು ನೋಡಿ ಗಮ. ದೇವಸ್ಥಾನದ ರಸಂ ಪುಡಿ ಸರ್, ರಸಂ ಪುಡಿ ಸಾರಿನ ಪುಡಿ. ಆಹಾ, ರಸಂ ಹೆಂಗಿರ್ಬೋದು ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದನ್ನ ನೀವು ಬರೀ ತಿಳಿಸಾರಿಗೆ ಅಷ್ಟೇ ಅಲ್ಲ, ಗೊಜ್ಜು ಮಾಡುವಾಗ ಪಲ್ಯ ಮಾಡುವಾಗ ಅದಕ್ಕೂ ನೀವು ಕೂಡ ಸ್ವಲ್ಪ ಹಾಕೊಂಡ್ಬಿಟ್ರೆ ಅದು ಕೂಡ ರುಚಿ ಕೂಡ ಅದ್ಭುತವಾಗಿರುತ್ತೆ. ಅವಲಕ್ಕಿ ಏನೋ ಕಲಸಿರ್ತೀರಾ, ಅದು ಕಲಸೋ ಟೈಮಲ್ಲಿ ಇದು ಒಂಚೂರು ಹಾಕೊಂಡ್ರೆ ರುಚಿ ನೆಕ್ಸ್ಟ್ ಲೆವೆಲ್. ಗೊಜ್ಜು ಅವಲಕ್ಕಿ ಸೂಪರ್ ಆಗಿರುತ್ತೆ. ಹೌದು ಸರ್, ಇದ್ರ ಅರೋಮಾ ಆಕ್ಚುಲಿ ಆ ರಸಂ ಹೆಂಗಿರ್ಬೋದು ಅಂತ ಇಲ್ಲೇ ಕಲ್ಪನೆ ಬಂದ್ಬಿಡ್ತದೆ ನಮಗೆ. ನಮ್ದು ಪ್ರೀತಿ ಕೂಡ ತುಂಬಿದೆ, ದೇವರ ಭಕ್ತಿನೂ ಇದೆ. ಕರೆಕ್ಟ್. ಅದಕ್ಕೆ ಇದಿಷ್ಟು ಚೆನ್ನಾಗಿ ಬರೋದು. ಕರೆಕ್ಟ್. ಇದು ದೇವಸ್ಥಾನದ ರೆಸಿಪಿ. ಹೌದು ಸರ್, ಕಲ್ತಿದ್ದಾರೆ. ಈಗ ಅವ್ರು ಕಲ್ತ ಮೇಲೆ ಅದು ಅವ್ರ ಸೊತ್ತು, ಈಗ ನಿಮ್ಮ ಸೊತ್ತು. ನೀವು ಕಲ್ತ್ಕೊಳ್ಳಿ, ನಿಮ್ಮ ಸೊತ್ತು, ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ಮಾತ್ರ ಈ ರಸಂ ಪುಡಿ ಯೂಸ್ ಮಾಡಿ ರಸಂ ತೋರಿಸ್ಬಿಡಿ. ಸಿಂಪಲ್ ಆಗಿರುತ್ತೆ. ಹಂಗೆ ಮನೆಯವ್ರು ಯಾರು ನೆಂಟರು ಬಂದ್ರೆ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಇಲ್ಲಿ ಸಾರು ಮಾಡಿ ಅನ್ನ ಮಾಡಿದ್ರೆ ಮುಗೀತು. 5 ನಿಮಿಷದಾಗ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೆಂಗೆ ಬಂತು ನಿಮ್ಮ ಮನೇಲಿ ಮಾಡ್ಕೊಂಡು ಹಾಕಿದ್ಮೇಲೆ ಹೆಂಗೆ ಬಂತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಎಪಿಸೋಡ್ ರಸಮ್ಮು ಅದಕ್ಕೆ ಮಾಡಬೇಕಾಗಿದ್ದಿಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಟೇಕ್ ಕೇರ್. ಥ್ಯಾಂಕ್ ಯು. ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಸಪೋಸ್ ನಿಮ್ಗೆ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆ ನಾನು ಮಾಡ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ಸಂಚಿಕೆಯ ಮನೆ ಮನೆ ಮಾತು. ಒಂದು ಹುಡುಗಿ ಡಾಕ್ಟ್ರಿಗೆ ತೋರಿಸ್ಕೊಳಕ್ಕೆ ಬರ್ತಾಳೆ. ಡಾಕ್ಟರ್ ಕೇಳ್ತಾರೆ, ಏನು ತಿಂದು ಬಂದ್ಯಾವ? ಹುಡುಗಿ ಹೇಳ್ತಾಳೆ, ಐ ಏಟ್ ಬರ್ಗರ್, ಫ್ರೆಂಚ್ ಫ್ರೈಸ್, ಕೋಕ್ ವಿತ್ ಕಾರ್ನ್ ಪಿಜ್ಜಾ. ಡಾಕ್ಟರ್ ಅಂತಾರೆ, ಇದು ಫೇಸ್ಬುಕ್ ಅಲ್ಲವಾ, ಖರೆ ಹೇಳಿ ಏನು ತಿಂದು ಬಂದಿ ಅಂತ. ರೊಟ್ಟಿ ಜೊತೆ ಬದನೆಕಾಯಿ ಪಲ್ಯ ತಿಂದು ಬಂದಿನಿ ಡಾಕ್ಟ್ರೆ ಅಂತ. ಮುಂದಿನ ಮನೆ ಮನೆ ಮಾತು ನಿಮ್ಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.